ರಾಜೀನಾಮೆಯ ನಂತರ ಜೆಡಿಎಸ್ ನ ಉಚ್ಚಾಟಿತ ಶಾಸಕ ಎಸ್ಆರ್ ಶ್ರೀನಿವಾಸ್ ಅವರ ನಡೆ ಏನು ಮುಂದಿನ ನಡೆ ಏನು ಅನ್ನುವಂತದನ್ನ ಕೂಡ ಕ್ಲಿಯರ್ ಕಟ್ ಆಗಿ ಅವರೇ ಸೂಚಿಸಿದ್ದಾರೆ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದ್ದಾರೆ ಗುಬ್ಬೇ ಶ್ರೀನಿವಾಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡೋಕೂ ಮೊದಲು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ದಾರೆ ಶಿವಾನಂದ ವೃತ್ತದಲ್ಲಿ ಇರುವಂತ ಸಿದ್ದರಾಮಯ್ಯ ಅವರ ಸರ್ಕಾರಿ ನಿವಾಸದಲ್ಲಿ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ ಗುಬ್ಬೇ ಶ್ರೀನಿವಾಸ್ ಕಲವೇ ಕ್ಷಣದಲ್ಲಿ ತಮ್ಮ ಶಾಸಕ ಸ್ಥಾನಕ್ಕೆ ಅವರು ರಾಜೀನಾಮೆಯನ್ನ ಸಲ್ಲಿಕೆ ಮಾಡುವವರಿದ್ದಾರೆ ಸ್ಪೀಕರ್ನ ಭೇಟಿಯಾಗಿ ಅದಕ್ಕೂ ಮೊದಲು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರೆ ಗುಬ್ಬೇ ಶ್ರೀನಿವಾಸ್ ಜೆಡಿಎಸ್ ನಿಂದ ಉಚ್ಚಾಟನೆ ಮಾಡಾಗಿದೆ ಹಾಗಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಕೆ ಮಾಡುವವರಿದ್ದಾರೆ ಗುಬ್ಬೇ ಶ್ರೀನಿವಾಸ್ ಅದಾದ ಬಳಿಕ ಮುಂದೇನು ಅನ್ನುವಂತದಕ್ಕೆ ಕ್ಲಿಯರ್ ಕಟ್ ಸಂದೇಶವಾಗಿ ಈ ಫೋಟೋ ನಮಗೆ ಕಾಣಿಸಿಕೊಳ್ತಾ ಇರೋದು ಫ್ರೀಡಂ ಆಪಲ್ ಕಲ್ತು ಹ್ಯಾಂಡ್ ಬ್ಯಾಗ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಬ್ಯಾಗ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸಿದ್ದರಾಮಯ್ಯ ಅವರನ್ನ ಗುಬ್ಬೇ ಶ್ರೀನಿವಾಸ್ ಭೇಟಿ ಆದಂತ ಸಂದರ್ಭದ ಫೋಟೋ ಇದು ಶಿವಾನಂದ ಸರ್ಕಲ್ ನಲ್ಲಿ ಇರುವಂತ ಸಿದ್ದರಾಮಯ್ಯ ಅವರ ಸರ್ಕಾರಿ ನಿವಾಸದಲ್ಲಿ ಗುಬ್ಬೇ ಶ್ರೀನಿವಾಸ್ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ಚರ್ಚೆಯನ್ನ ನಡೆಸಿದ್ದಾರೆ ಅದಾದ ಬಳಿಕ ರಾಜೀನಾಮೆಯನ್ನ ಸಲ್ಲಿಕೆ ಮಾಡುವವರಿದ್ದಾರೆ ಗುಬ್ಬೇ ಶ್ರೀನಿವಾಸ್ ಜೆಡಿಎಸ್ ನಿಂದ ಉಚ್ಚಾಟನೆ ಅದಾದ ನಂತರದಲ್ಲಿ ಈಗ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಅದಾದ ಬಳಿಕ ಮುಂದೇನು ಅನ್ನುವಂತದಕ್ಕೆ ಸಾಕ್ಷಿಯಾಗಿ ನಮಗೆ ಈ ಫೋಟೋ ಕೂಡ ಲಭ್ಯವಾಗ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ ಹರೀಶ್ ಕೆಲವೇ ಕ್ಷಣಗಳಲ್ಲಿ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಗುಬ್ಬೇ ಶ್ರೀನಿವಾಸ್ ಅವರು ಅದಕ್ಕೂ ಮೊದಲು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ಏನೆಲ್ಲ ಮಾತುಕತೆಗಳಾಯಿತು ಯಾವ ರೀತಿಯಾದಂತ ಭರವಸೆ ಗುಬ್ಬೇ ಶ್ರೀನಿವಾಸ್ ಅವರಿಗೆ ಲಭ್ಯ ಆಗಿದೆ ವಿಪಕ್ಷ ನಾಯಕರಿಂದ ಜೆಡಿಎಸ್ ಬಹಳ ಮುಖ್ಯವಾಗಿ ಜೆಡಿಎಸ್ ನ ಉಚ್ಚಾಟಿತ ಶಾಸಕ ಗುಬ್ಬಿ ಶ್ರೀನಿವಾಸ್ ಅವರು ಇವತ್ತು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಕ್ಕೆ ಮೊದಲು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು ಶಿವಾನಂದ ವೃತ್ತದ ಸರ್ಕಾರಿ ನಿವಾಸಕ್ಕೆ ಭೇಟಿ ಕೊಟ್ಟಂತ ಗುಬ್ಬಿ ಶ್ರೀನಿವಾಸ್ ಅವರು ಸುಮಾರು 30 ನಿಮಿಷಗಳಕ್ಕೂ ಹೆಚ್ಚು ಕಾಲ ಸಿದ್ದರಾಮಯ್ಯ ಅವರ ಜೊತೆ ಸಮಾಲೋಚನೆಯನ್ನು ನಡೆಸಿದ್ರು ಯಾಕಂದ್ರೆ ಈಗಾಗಲೇ ಕೂಡ ಕಾಂಗ್ರೆಸ್ ಸೇರ್ಪಡೆ ಸಂಬಂಧ ಸೊ ಕಾಂಗ್ರೆಸ್ ನಾಯಕರ ಜೊತೆ ಕೂಡ ಸುದೀರ್ಘವಾಗಿ ಚರ್ಚೆಯನ್ನ ಕೂಡ ನಡೆಸಿರುವಂತದ್ದು ಸೊ ಕೆಲವು ತಿಂಗಳ ಹಿಂದೆ ನಡೆದಂತ ಭಾರತ್ ಜೋಡೋ ಸಂದರ್ಭದಲ್ಲಿ ಖುದ್ದು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸಾಗಿದಂತ ಭಾರತ್ ಜೋಡೋಗೆ ಕೂಡ ಖುದ್ದು ಹಾಜರಾಗಿ ಅಲ್ಲಿ ಕೂಡ ಕಾಂಗ್ರೆಸ್ ಸೇರುವ ಸುಳಿವನ್ನ ಕೂಡ ಕೊಟ್ಟಿದ್ರು ಇದೀಗ ಕೂಡ ಬಜೆಟ್ ಅಧಿವೇಶನ ಮುಕ್ತಾಯವಾಗಿರುವಂತ ಹಿನ್ನೆಲೆಯಲ್ಲಿ ಸೊ ತಾಂತ್ರಿಕವಾಗಿ ಕೂಡ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ ಹಾಗಾಗಿ ಸಿದ್ದರಾಮಯ್ಯ ಅವರನ್ನ ಇವತ್ತು ಭೇಟಿ ಮಾಡಿದ್ರೆ ಚರ್ಚೆ ಕೂಡ ಮಾಡಿದ್ದಾರೆ ಪಕ್ಷ ಸೇರ್ಪಡೆ ಯಾವ ದಿನಾಂಕ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ ಈಗಾಗಲೇ ಟಿಕೆಟ್ ಕೂಡ ಕಾಂಗ್ರೆಸ್ ನಿಂದ ಗುಬ್ಬಿಗೆ ಖಚಿತ ನಿಶ್ಚಿತ ಅಂತಕಂತದ್ದು ಕೂಡ ಅವರಿಗೆ ಆಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಕೂಡ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿ ಚರ್ಚೆ ಮಾಡಿದ್ರು ಬಲ್ಲ ಮೂಲಗಳ ಪ್ರಕಾರ ಈ ತಿಂಗಳ ಅಂತ್ಯದಲ್ಲಿ ಅವರು ಕಾಂಗ್ರೆಸ್ ಸೇರ್ಪಡೆ ಆಗುವಂತ ಎಲ್ಲಾ ಸಾಧ್ಯತೆ ಇರುವಂತದ್ದು ಅದಕ್ಕೂ ಮೊದಲು ಕೂಡ ಅವರು ಸೊ ಜೆಡಿಎಸ್ ಸಂಬಂಧಪಟ್ಟಂಗೆ ಭಾವನಾತ್ಮಕವಾಗಿ ಒಂದಷ್ಟು ವಿಚಾರಗಳನ್ನ ಹೇಳುವಂತ ಒಂದು ಪ್ರಯತ್ನ ಮಾಡಿದ್ರೆ ಕಳೆದ 20 ವರ್ಷಗಳಿಂದ ಜೆಡಿಎಸ್ ಜೊತೆ ಗಟ್ಟಿ ಬಾಂಧವ್ಯವನ್ನು ಹೊಂದಿದೆ ಎಲ್ಲಾ ಶಾಸಕರು ಕೂಡ ಅಣ್ಣ ತಮ್ಮದಿರಂತ ಇದು ಆದ್ರೆ ತನ್ನ ವಿರುದ್ಧ ನನ್ನ ವಿರುದ್ಧವೇ ಮತ್ತೊಬ್ಬರನ್ನ ಅಭ್ಯರ್ಥಿನ ಕಣಕ್ಕಿಳಿಸಿದ್ರು ಕಣಕ್ಕಿಳಿಸುವಂತ ಒಂದು ಪ್ರಯತ್ನ ಕುಮಾರಸ್ವಾಮಿ ಅವರಿಂದ ಆಯ್ತು ಹಾಗಾಗಿ ನಾನು ಜೆಡಿಎಸ್ ತೊರೆಯುವಂತ ಒಂದು ಸಂದರ್ಭ ಸೃಷ್ಟಿ ಆಯ್ತು ಪಕ್ಷದಲ್ಲಿ ಜೆಡಿಎಸ್ ನಲ್ಲಿ ಕೆಲಸ ಮಾಡೋದಕ್ಕೆ ನಮಗೆ ಕುಮಾರಸ್ವಾಮಿ ಮತ್ತೆ ದೇವೇಗೌಡರು ಸೊ ರೇವಣ್ಣ ಎಲ್ಲರೂ ಕೂಡ ಒಂದು ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ನನ್ನ ಧನ್ಯವಾದಗಳು ಅಂತಕಂತ ಒಂದು ಮಾತನ್ನ ಹೇಳುವ ಮೂಲಕ ಸೊ ನನಗೆ ಮತ್ತೆ ಜೆಡಿಎಸ್ ಗೆ ಮುಗಿದ ಅಧ್ಯಾಯ ಅನ್ನುವಂತ ಒಂದು ಮಾತನ್ನ ಕೂಡ ಅವರು ಸ್ಪಷ್ಟವಾಗಿ ಹೇಳಿರುವಂತದ್ದು ವಿದ್ಯಾಶ್ರೀ ಥ್ಯಾಂಕ್ ಯು ಹರೀಶ್ ತಮ್ಮ ಡೀಟೇಲ್ಸ್ ಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ